ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರಿ, ಇವತ್ತು ನಾವು ಆಯ್ದುಕೊಂಡದ್ದು ಬಹಳ ವಿಶಿಷ್ಟವಾದಂಥ ಹನುಮಂತ ದೇವರು. ಇವರು ನನಗೆ ದರ್ಶನ ಕೊಟ್ಟದ್ದು ವಿಶಿಷ್ಟವಾಗಿ ಇತ್ತು. ಅವರ ಷರತ್ತುಗಳು ಭಕ್ತರಿಗೆ ಹಾಕುವ ಅವು ಕೂಡ ಭಾಳ ವಿಶಿಷ್ಟ ಅನ್ನಿಸ್ತಾವೆ. ಹಂಗಾರೆ ಯಾರಿವರು? ಬೆಳಗಾವಿ ಜಿಲ್ಲೆಯ ಅಥಣಿ ಹತ್ತಿರ ಇರುವಂಥ ಒಂದು ಪುಟ್ಟ ಗ್ರಾಮ ಅವರಖೋಡ್ ಅಂತೇಳಿ. ಅವರಖೋಡ್ ಆಂಜನೇಯ ಸ್ವಾಮಿ ಸ್ವಯಂಭೂ ಮಾರುತಿಯವರು. ಸುಮಾರು 150 ವರ್ಷಗಳ ಇತಿಹಾಸ ಇವರಿಗಿದೆ. ಇವರು ಕುಳಿತುಕೊಂಡಂಥ ಭಂಗಿಯು ಬಹಳ ವಿಶೇಷವಾಗಿದೆ. ಸಾಮಾನ್ಯವಾಗಿ ಹನುಮಂತ ದೇವರು ಬಲಕ್ಕೆ ಮುಖ, ಎಡಕ್ಕೆ ಮುಖ, ಎದುರು ಮುಖ ನಿಂತದ್ದು ಹನುಮಂತ ದೇವರೇ ಜಾಸ್ತಿ ನಾವು ನೋಡೋದು. ಕುಳಿತ ಹನುಮಂತ ದೇವರು ಅಲ್ಲಲ್ಲಿ ಒಂದೊಂದು ಸಿಗ್ತಾವೆ, ಅದು ಎದುರು ಮುಖದಲ್ಲಿ ಕುಳಿತಿರ್ತಾರೆ. ಧ್ಯಾನಸ್ಥ ಸ್ಥಿತಿ ಒಳಗಿದ್ರೆ ಎದುರು ಮುಖದಲ್ಲಿ ಕೂತದ್ ನೋಡಿ. ಆದರೆ ಇವರು ಕುಕ್ಕರ್ಗಾಲಿನಲ್ಲಿ ಮಕ್ಕಳು ಕೂಡ್ತಾವಲ್ಲ ಹಂಗೆ ಪಾರ್ಶ್ವವಾಗಿ ಕೂತ್ಕೊಂಡಾರೆ. ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಇದು ವಿಶೇಷತೆ ಮೂರ್ತಿ. ಆ ಸ್ವಯಂ ಉದ್ಭವ ಮೂರ್ತಿ ಅವರು, ಫೋಟೋ ನೋಡಿದರೆ ಗೊತ್ತಾಗ್ತದೆ. ಇವರ ಕಂಡೀಷನ್ ಏನು ಅಂದರೆ ಇವರು ರಾಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಯಾವುದೇ ಥರದ ಗದ್ದಲ ಗಲಾಟೆ ಸಪ್ಪಳ ಆಗಿ ಬರೋದಿಲ್ಲ. ಕುಟ್ಟುವ ಸಪ್ಪಳ, ಬಡಿಯೋ ಸಪ್ಪಳ ಇಂಥವು ಯಾವೂ ಇವರಿಗೆ ಆಗಿಬಿಡೋದು. ಏನಾಗ್ತದೆ ಅಂತಂದರೆ ಏನೋ ಒಂದು ತೊಂದರೆ ಶುರುವಾಗ್ತದಂತೆ. ಅದೇನಾದರೂ ಮಾಡಿದ್ದೇ ಆದರೆ ಹಿಟ್ಟಿನ ಗಿರಣಿ ಸಪ್ಪಳ ಆಗಿ ಬರೋದಿಲ್ಲ, ಖಾರ ಕುಟ್ಟುವ ಗಿರಣಿ ಸಪ್ಪಳ ಆಗಿ ಬರೋದಿಲ್ಲ. ಅಲ್ಲಿ ಊರು ಜನಾನೇ ಹೇಳ್ತಾರೆ, ಮತ್ತು ಇದನ್ನು ಯಾರೂ ಪರೀಕ್ಷಾ ಮಾಡಲಿಕ್ಕೂ ಹೋಗಿಲ್ಲ. ಪರೀಕ್ಷೆ ಮಾಡಿದವ್ರಿಗೆ ಅದರ ಅನುಭವ ಆಗಿದೆ. ಹೀಗಾಗಿ ಯಾರೂ ಮಾಡೋದಿಲ್ಲ. ಇಂಥ ಅವರಖೋಡ್ ಆಂಜನೇಯ ಸ್ವಾಮಿ ಕಪ್ಪು ಕಲ್ಲಿನ ಮೂರ್ತಿ ಕುಕ್ಕರ್ಗಾಲಿನಲ್ಲಿ ಧ್ಯಾನ ಮಾಡುತ್ತಿದ್ದಾರೆ. ಅಂದರೆ ಧ್ಯಾನಕ್ಕೆ ಯಾರದೂ ಭಂಗ ಬರಬಾರದು ಅನ್ನೋ ಉದ್ದೇಶ ಇಲ್ಲಿ ಸಫಲ ಆಗಿದೆ. ಹೀಗಾಗಿ ಆ ಊರಿನೊಳಗೆ ಇರೋದೇ ಒಂದು 200 ಮನೆ ಅಂತ, ಅದಕ್ಕಿಂತ ಜಾಸ್ತಿ ಮನೆಗಳೇ ಇಲ್ಲ. ಅಲ್ಲಿ ಬಹಳ ಪ್ರಶಾಂತವಾದ ಸ್ಥಳ, ಬಹಳ ವಿಶಾಲವಾದಂಥ ದೇವಸ್ಥಾನ, ಬಹಳ ಸುಂದರವಾದಂಥ ಪರಿಸರ, ಬೇಕಾದಷ್ಟು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ. ಆದರೆ ಅಷ್ಟೇ ಪ್ರಶಾಂತವಾಗಿದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕು ಅನ್ನೋರು ಅಲ್ಲಿ ಬರ್ತಾರೆ. ಹೀಗಾಗಿ ಬಹಳ ಶಾಂತ ಸ್ವಭಾವದ ಒಂದು ಸ್ಥಳ, ಶಾಂತ ಪರಿಸರದಲ್ಲಿ ನಿಂತಹ ಇವರು ಬಹಳಷ್ಟು ಜನರಿಗೆ ಅನುಗ್ರಹ ಮಾಡ್ಯಾರ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅಥಣಿಯಿಂದ 12 ಕಿಲೋಮೀಟರ್ ನಡ್ಕೊಂಡು ಬಂದು ಹೋಗ್ತಾರಂತೆ ಶನಿವಾರಕ್ಕೂ. ಅಂದರೆ ಅಷ್ಟು ಒಂದು ಶ್ರದ್ಧೆ ಭಕ್ತಿ. ಇಂಥ ಹನುಮಂತ ದೇವರು ಬಹಳ ವಿಶೇಷ ಅನ್ನಿಸ್ತಾರೆ. ವಿಶೇಷ ಭಂಗಿ, ವಿಶೇಷ ಷರತ್ತುಗಳು, ಆದರೆ ಅನುಗ್ರಹ ಮಾತ್ರ ಅದ್ಭುತವಾದದ್ದು. ಇವತ್ತು ನಾವು ಅವರ ಕಿರು ಪರಿಚಯವನ್ನು ಮಾಡಿಕೊಂಡ್ವಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಪರಿಚಯದೊಂದಿಗೆ ತಮ್ಮನ್ನು ಎಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜಯ ಶ್ರೀರಾಮ್, ಜಯ ಬಜರಂಗ ಬಲಿ.